ಮೊದಲು ಲಸಿಕೆಯನ್ನು ನೀವು ಎಲ್ಲ ಜನರಿಗೆ ಕೊಡುವಂಥ ಕೆಲಸ ಆದ್ಯತೆ ಮೇಲೆ ಮಾಡಬೇಕು ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ನಾವು ಸರ್ ಈಗ ಮೈಸೂರು ಸೈಡ್ ಬನ್ನಿ ಶೇಪ್ ಮಾಡಿದ್ದಾರೆ ಇಷ್ಟ ಇದಲ್ಲ ಮೇಲೆ ಗೊತ್ತಾಗ್ಬೇಕಲ್ಲ ಆದಿತ್ಯಾದಿ ಮಹಾಲಕ್ಷ್ಮಿ ದೇವತೋ ಆದಿತ್ಯಾದಿ ಮಹಾಲಕ್ಷ್ಮಿ ದೇವತಾ ಬ್ರಹ್ಮ ಆದಿತ್ಯಾದಿ ಮಹಾಗಣದ ನೀವೇನ್ ಕೇಳ್ತೀರಿ ನಿಮ್ಗೆ ಏನ್ ಬೇಕು ಹೇಳು ಸಿಂಗಲ್ ಅಂತ ಮಾತಾಡ್ತಾರೆ ಯಾರು ಯಾರು ಇದ್ದವರು ಅಂತ ಹೇಳಿ ಹೋಮ್ ಗಾರ್ಡ್ಸ್ ಬಿಡಿಯಮ್ಮ ಅದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವಾಸುದೇವರ ಬರೀಲಿ ಜೈ ಶ್ರೀ ಮೇಡಮ್ ಸರ್ ಮಾಡಿದಾರಂತೆ ಬೇರೆ ಅಕೌಂಟ್ಸ್ ಇವ್ರದ್ದು ಲೋನ್ಸ್ ಇರೋದು ಬೇರೆ ಅಕೌಂಟ್ಸ್ ಕೊಟ್ಟೋಗಿದೆ ಸರ್ ಎಲ್ಲ ಅಮೌಂಟ್ ಕಟ್ ಆಗ್ತಿದೆ ಬೇರೆಯವ್ರು ಕೊಟ್ಟೋಗಿದೆ ಅಂತ ಕರೆಕ್ಟಪ್ಪ ಅವ್ರದ್ದು ಅದೆಲ್ಲ ಮಿಸ್ಟೇಕ್ಸ್ ನೀವು ರೆಕ್ಟಿಫೈ ಮಾಡಿ ಯಾವಾಗ ಮಾಡ್ತೀರಿ ಮಂಡೆ ಹೋಗಿ ಡಿ ಎಚ್ ಓರ್ನ ಭೇಟಿ ಮಾಡಿ ಮಂಡೆ ಯಾರ್ಯಾರ್ದಂಗಾಗಿದೆ ನನಗೆ ಯಾಕೆ ಎಕ್ಸ್ಪ್ಲನೇಷನ್ ಆಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಆಶಾ ಕಾರ್ಯಕರ್ತರು ಬಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬೇಕು ಯಾರೇ ಯಾರವರು ಡಾಕ್ಟರ್ ಶೈಲೇಶ್ ಯಾರು ಯಾರವರು
ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಏನು ಮೇಲಿಂದ ಹೇಳಿದವರು ಅವ್ರ ಮನೆ ಮನೆ ಬಿಸಿಲಲ್ಲಿ ಮಳೆಯಲ್ಲಿ ತಿರುಗೋರು ಅವರು ಗೌರವದಿಂದ ಮಾತಾಡಕ್ಕೇನ್ರಿ ಯು ಟೆಲ್ ಹರ್ ಇಫ್ ಐ ಕಮ್ ಟು ನೋ ಅಗೇನ್ ಐ ಸಸ್ಪೆಂಡ್ ಮೊದಲು ಗೌರವ ಕೊಡೋದು ಕಲಿಬೇಕು ವರ್ಷಕ್ಕೆ ನಿನ್ಗೆ 50,000 ಕೊಡ್ತಾರೆ ಸ್ವಲ್ಪ ಕೆಲಸ ಮಾಡ್ಬೇಕಷ್ಟೇ ಏನ್ ಕೆಲಸ ಎಲ್ಲ ಅವ್ರು ಹೇಳ್ತಾರೆ ವರ್ಷಕ್ಕಿನ್ನ ಎಷ್ಟು ಸಿಕ್ಕುತ್ತೆ ನಿಮಗೆ 50,000 ನಿಮ್ಮ ಅಕೌಂಟ್ಗೆ ಬರುತ್ತೆ ಓಕೆ ಓಕೆ ಹೆಚ್ಚು ಲಸಿಕೆ ಒಂದೇ ದಿವಸದಲ್ಲಿ ಆಗಿದೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಭೇಟಿ ಮಾಡಿ ಪ್ರತಿನಿತ್ಯ ನಮಗೆ 500,000 ಹೆಚ್ಚು ಲಸಿಕೆ ಬರುವಂಥ ನಿಟ್ಟಿನಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಿ ಇವತ್ತಿಗೆ ಬಹುಶಃ 4,00,000 ಲಸಿಕೆ ಆಗುತ್ತೆ ಮತ್ತು ಪ್ರತಿದಿನ ಕೂಡ ಇನ್ಮೇಲೆ ನಾವು ಕನಿಷ್ಠ 500,000 ಲಸಿಕೆಯನ್ನು ಕೊಡೋ ಅಂದರೆ 1.25 ಕೋಟಿ ಲಸಿಕೆ ಆಯಿತು ಒಂದು ತಿಂಗಳಲ್ಲಿ ನಿನ್ನೆ ನಮ್ಮ ಜಿಲ್ಲೆ ಕೂಡ 27,000 ಏನೋ ಆಗಿದೆ 30,000 ಆಗಿದೆ ಅವ್ರಿಗೆ 50,000 ಅಷ್ಟು ಗುರಿ ಕೊಡ್ತಾ ಇದ್ದೀನಿ ಹಾಗಾಗಿ ಇನ್ಮೇಲೆ ವಾರದಲ್ಲಿ ಒಂದು ದಿವಸ ಲಸಿಕಾ ಉತ್ಸವ ಅಂತ ಇಟ್ಕೊಳ್ತೀವಿ ಕಾರ್ಯಕ್ರಮ ಅದು ಮನೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಚಾಲನೆಯನ್ನು ಮಾಡಿಸ್ತೀವಿ ವಾರದಲ್ಲಿ ಅವತ್ತಿನ ದಿವಸ ಕನಿಷ್ಠ 15-20 ಲಕ್ಷ ಟಾರ್ಗೆಟ್ ಇಟ್ಕೊಳ್ತೀವಿ ಹಾಗಾಗಿ ಎಲ್ಲ ಸ್ಲಮ್ ಡ್ವೆಲ್ಲರ್ಸ್ ಇನ್ ಬೆಂಗಳೂರಿನಲ್ಲಿ ಯಾರು ಗುಡಿಸಲಲ್ಲಿ ಇರ್ತಾರೆ ಸ್ಲಮ್ಸಲ್ಲಿರ್ತಾರೆ ಇಂಥವರಿಗೆ ನಾವು ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟು ಸ್ಲಮ್ಮಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೂಡ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಮೂಮೆಂಟ್ ರೀತಿಯಲ್ಲಿ ತೆಗೆದುಕೊಂಡು ನಾವು ಮುಂದಿನ ವಾರ ಒಂದು ದಿವಸ ಟಾರ್ಗೆಟನ್ನು ಇಟ್ಕೊಂಡು ಮಾಡುವಂಥ ಕೆಲಸ ಮಾಡ್ತೇವೆ ಈಗಾಗಲೇ ನಿನ್ನೆಗೆ ಬೆಂಗಳೂರಿನಲ್ಲಿ 1 ಕೋಟಿ ಲಸಿಕೆಯನ್ನು ತಲುಪಿದ್ದೀವಿ ನಮಗಿರೋದೇ 1,10,000 ಜನ ಪಾಪ್ಯುಲೇಷನ್ ಅದರಲ್ಲಿ ಮಕ್ಕಳೆಲ್ಲ ತೆಗೆದ್ರೆ 80,00,000 ಇರ್ಬೋದು ಅಡಲ್ಟ್ ಪಾಪ್ಯುಲೇಷನ್ ಆದರೆ 1 ಕೋಟಿಯಷ್ಟು ಲಸಿಕೆ ಇರ್ಬೋದು 2 ಡೋಸು ಇನ್ನೊಂದು 2 ತಿಂಗಳೊಳಗಡೆ ಬೆಂಗಳೂರು ವಿಲ್ ಬಿ ದ ಫಸ್ಟ್ ಸಿಟಿ ಮೇ ಬಿ ಇನ್ ದ ಕಂಟ್ರಿ ವ್ಯಾಕ್ಸಿನೇಷನ್ ವಿಲ್ ಬಿ ಕಂಪ್ಲೀಟೆಡ್ ಅಡಲ್ಟ್ ಪಾಪ್ಯುಲೇಷನ್ಗೆ 2 ಡೋಸ್ನ ಲಸಿಕೆಯನ್ನು ಮೊದಲನೇ ಮಹಾನಗರ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ ಆ ದೃಷ್ಟಿಯಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ಬಿಕಾಸ್ ಇಟ್ ವಾಸ್ ಎಪಿ ಸೆಂಟರ್ ಕೋವಿಡ್ ಬಂದಾಗ ಇಟ್ ವಾಸ್ ಎಪಿ ಸೆಂಟರ್ ಹಾಗಾಗಿ ಹೆಚ್ಚಿನ ಪ್ರಾಮುಖ್ಯತೆ ಬೆಂಗಳೂರಿಗೆ ಕೊಟ್ಟು ಯಾಕೆಂದರೆ ಎಲ್ಲ ವಿದೇಶಗಳಿಂದ ಹೊರ ರಾಜ್ಯಗಳಿಂದ ಬರುವಂಥದ್ದು ಬೆಂಗಳೂರಿಗೆ ಬರ್ತದೆ ಹಾಗಾಗಿ ಇಲ್ಲಿ ಮೊದಲು ಲಸಿಕೆಯನ್ನು ನೀವು ಎಲ್ಲ ಜನರಿಗೆ ಕೊಡುವಂಥ ಕೆಲಸ ಆದ್ಯತೆ ಮೇಲೆ ಮಾಡಬೇಕು ಅಂತ ಹೇಳಿದ್ದಾರೆ ಕೂತ್ಕೊಂಡು ರೆಡಿ ಮಾಡ್ತೀವಿ
ಅಂತ ಹೇಳ್ತಾರೆ ಇನ್ನು ಹೋಗ